ಹಾಯ್ ಹಲೋ ನಮಸ್ಕಾರ, ಕನ್ನಡ ತೀನ್ ಬಹರೀನ್ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಸೊ ಇವತ್ತಿನ ವಿಡಿಯೋನಲ್ಲಿ ಚಪಾತಿ, ದೋಸೆ, ಪೂರಿ, ರೈಸ್ ಎಲ್ಲದಕ್ಕೂ ಸೂಟ್ ಆಗುವಂತಹ ಒಂದು ಸಿಂಪಲ್ ಚಟ್ನಿ ಮಾಡೋಣ, ಬನ್ನಿ. ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾನ ಹಾಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಸೇಮ್ ಪ್ಯಾನ್ಗೆನೆ 1.5 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ಹಾಕೊಂಡು ಅದನ್ನು ಸಹ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳನ್ನ ಲೈಟ್ ಆಗಿ ಹುರಿಬೇಕು. 1 ¼ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಹುರ್ಕೊಳ್ಬೇಕು. ಹಾಗೆ 1¼ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಬಿಟ್ಟು ಲೈಟ್ ಆಗಿ ಹುರಿದ್ಬಿಟ್ಟು ಇದೆಲ್ಲಾನು ಒಂದು ಪ್ಲೇಟ್ ಹಾಕೊಳ್ಳಿ. ಇದೆಲ್ಲಾನು ತಣ್ಣಗೆ ಹಾಕ್ಬಿಡ್ಬೇಕು. ನಾವು ಸೇಮ್ ಪ್ಯಾನ್ಗೆನೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕೊಂಡ್ಬಿಟ್ಟು ಅದಕ್ಕೆ 1 ಹಸಿಮೆಣಸಿನಕಾಯಿ ಹಾಕೊಂಡು ಹಸಿಮೆಣಸಿನಕಾಯಿ ಚೆನ್ನಾಗಿ ರೋಸ್ಟ್ ಆದ್ಮೇಲೆ 1 ಈರುಳ್ಳಿ ಹಾಗೆ 1 ಗಡ್ಡೆ ಅಷ್ಟು ಬೆಳ್ಳುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಎಲ್ಲಾನು ಚೆನ್ನಾಗಿ ಕಲರ್ ಚೇಂಜ್ ಆದ್ಮೇಲೆ ಮೀಡಿಯಂ ಸೈಜ್ದು 2 ಟೊಮ್ಯಾಟೋನ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಯಿಲಲ್ಲಿ. ಸೊ 1 ನಿಮಿಷ ಅಷ್ಟು ಮುಚ್ಚಿಡಿ. 1 ನಿಮಿಷ ಆದ್ಮೇಲೆ ಇದಕ್ಕೆ 1/2 ಟೀಸ್ಪೂನ್ ಅಷ್ಟು ಉಪ್ಪು ಹಾಗೆ 1/2 ಟೀಸ್ಪೂನ್ ಅಷ್ಟು ಅರಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನ 1 ನಿಮಿಷ ಅಷ್ಟು ಮುಚ್ಚಿಡಿ. ಈಗ ಟೊಮ್ಯಾಟೊ ಎಲ್ಲ ನೀಟಾಗಿ ಬೆಂದಿದೆ. ಈಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು, 1 ಕಟ್ಟಷ್ಟು ಪುದೀನ, 1/2 ಕಟ್ಟಷ್ಟು ಕೊತ್ತಂಬರಿ ಹಾಗೆ 1 ಇಷ್ಟು ಹಸಿ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ. ಇದೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪ್ಯಾನ್ ಅಲ್ಲಿ ಜಾಸ್ತಿ ಅನಿಸ್ತಾ ಇರ್ಬೋದು ನಿಮ್ಗೆ, ಆದ್ರೆ ಇದೆಲ್ಲ ಬೆಂದ ನಂತರ ಸ್ವಲ್ಪನೇ ಆಗುತ್ತೆ. ಕರಿಬೇವು ಹೇಸ್ಗೆ ತುಂಬಾನೇ ಒಳ್ಳೇದು, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ. ಅಂಡ್ ಇದೆಲ್ಲಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು 1-2 ನಿಮಿಷ ಅಷ್ಟು ಮುಚ್ಚಿಡೋಣ, ಯಾಕೆಂದ್ರೆ ಇದು ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಹಾಗಾಗಿ ಈಗ ನೋಡಿ ಎಲ್ಲಾನು ನೀಟಾಗಿ ಬೆಂದಿದೆ, ಹಾಗೆ ಎಷ್ಟು ಸ್ವಲ್ಪ ಆಗಿದೆ ನೋಡಿ. ಈಗ ಸ್ಟವ್ ಆಫ್ ಮಾಡಿಕೊಂಡು 1 ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಇದೆಲ್ಲಾನು ತಣ್ಣಗಾಗಕ್ ಬಿಡ್ಬೇಕು, ನಾವು ಮಿಕ್ಸಿಗೆ ಹಾಕೊಳ್ಬೇಕು ಆಮೇಲೆ. ಹಾಗಾಗಿ ಆಗ್ಲೇ ಹುರಿದಿಟ್ಕೊಂಡಿರೋ ಕಾಳುಗಳೆಲ್ಲ ತಣ್ಣಗಾಗಿದೆ. ಸೊ ನಾವು ಇದನ್ನ ಮಿಕ್ಸಿಗೆ ಹಾಕೊಳ್ಬೇಕು, ಈ ರೀತಿ ಫೈನ್ ಪೌಡರ್ ಮಾಡ್ಕೊಳ್ಬೇಕು. ಸೊ ಸೇಮ್ ಮಿಕ್ಸಿ ಜಾರ್ಗೆನೆ ತಣ್ಣಗಾಗಿರೋ ಇದನ್ನು ಕೂಡ ಸೇರಿಸ್ಬಿಟ್ಟು ನಾವು ಮಿಕ್ಸಿಗೆ ಹಾಕೊಳ್ಬೇಕು. ಈಗ್ಲೇನೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕೊಳ್ಳಿ. ಸೊ ನೀರ್ ಹಾಕ್ದೇನೆ ಹಾಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ನಾವು ನೋಡಿ, ಈ ರೀತಿ ಇರ್ಬೇಕು. ಈಗ ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. 1 ಪ್ಯಾನ್ ನಲ್ಲಿ 1/3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕೊಂಡ್ಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಉದ್ದಿನ ಬೇಳೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವೆರಡು ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಹಾಗೆ 1-3 ಒಣಮೆಣಸಿನಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಹಿಂಗನ್ನ ಹಾಕೊಂಡ್ಬಿಟ್ಟು ರುಬ್ಬಿರೋ ಚಟ್ನಿನ ಸಹ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಯಿಲ್ ಅಲ್ಲಿ. ಪುದೀನ ಜಾಸ್ತಿ ಹಾಕಿರೋದ್ರಿಂದ ಪುದೀನ ಚಟ್ನಿ ಅಂತಾನೆ ಹೇಳ್ಬೋದು. ಬಿಸಿ ಬಿಸಿ ಅನ್ನದ ಜೊತೆ ಪೂರಿ, ಚಪಾತಿ, ದೋಸೆ ಇದೆಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಈ ಚಟ್ನಿ. ಸೊ ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.